ಜಿಲ್ಲೆಯಲ್ಲಿ ಎಷ್ಟು ಸೋಮಶೇಖರ್ ಗೌಡ್ರು ಇದೆ? ಯಾಕೆಂದ್ರೆ ಯಶವಂತಪುರ ಅಂದ್ರೆ ಎಷ್ಟು ಸೋಮಶೇಖರ್ ಗೌಡ್ರು? ಸೋಮಶೇಖರ್ ಗೌಡ್ರು ಅಂದ್ರೆ ಯಶವಂತಪುರ. ಎಲ್ಲ ಸಲ ಜೆ ಡಿ ಎಸ್ ಸರ್ ಏನು ಮಾಡಿಲ್ಲ. ಒಂದು ಐದು ವರ್ಷಕ್ಕೆ ಒಂದೇ ಸಲ ಬರೋ ಚುನಾವಣೆ ಸಮಯದಲ್ಲಿ ಎರಡು ತಿಂಗಳು ತಂದು ಬರ್ತಾರೆ. ಕ್ರಿಕೆಟ್ ತಲೆನೇ ಹಾಕಲ್ಲ. ತುಂಬ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸು. ಗೊತ್ತಾಗೇನಪ್ಪ ಅಂದರೆ ಇಲ್ಲಿ ಗೆಲ್ಲೋದು ಎಷ್ಟು ಸೋಮಶೇಖರ್ ಗೌಡ್ರು ಇದೆ? ಯಾಕೆಂದ್ರೆ ಯಶವಂತಪುರ ಅಂದರೆ ಎಷ್ಟು ಸೋಮಶೇಖರ್ ಗೌಡ್ರು? ಸೋಮಶೇಖರ್ ಗೌಡ್ರು ಅಂದರೆ ಯಶವಂತಪುರನೇ. ಇವತ್ತಿನ ದಿವಸ ಜೆ ಡಿ ಎಸ್ ಸರ್ ಹೇಳ್ತಾರೆ ಅದು ಮಾಡ್ತಾರೆ ಇದು ಮಾಡ್ತಾರೆ. ಎಲ್ಲ ಸಲ ಜೆ ಡಿ ಎಸ್ ಸರ್ ಏನು ಮಾಡಿಲ್ಲ. 3 ವರ್ಷದಿಂದ ಒಂದು 5 ವರ್ಷಕ್ಕೆ ಒಂದೇ ಸಲ ಬರೋ ಚುನಾವಣೆ ಸಮಯದಲ್ಲಿ ಎರಡು ತಿಂಗಳು ತಂದು ಬರ್ತಾರೆ. ಕ್ರಿಕೆಟ್ಗಳಿಗೆ ತಲೆನೇ ಹಾಕಲ್ಲ. ನೀವು ಹಂಗಾದ್ರೆ ನನ್ನ ಮಾತಾಡಿದ್ರೆ ಮತದಾರನ ಹೋಗಿ ನೀವು ಪ್ರಶ್ನೆ ಮಾಡ್ಬೋದು. ಎಷ್ಟು ಸೋಮಶೇಖರ್ ಗೌಡ್ರು ಕಾಮಗಾರಿಗಳು ಮಾಡಿದಾರ? ಮನೆ ಮನೆಗೂ ಬಂದು ಮೀಟ್ ಆಗಿದಾರ? ಎಲ್ಲರೂ ಕೂಡ ಕೆಲಸ ಮಾಡಿದ್ದಾರೆ. ಯಾವುದೇ ಥರ ತೊಂದರೆ ಇಲ್ಲ. ಇಲ್ಲ ಸರ್, 3 ಸರಿ ಜನ ನೋಡ್ತಾರೆ ಇಲ್ಲಿ. ಇನ್ನೊಂದು ಸರಿ ಇನ್ನೇನು ಅಧಿಕಾರ ಕೊಡಬೇಕು? ಕಣ್ಣ ನೀರು ಹಾಕೊಂಡು ಜನಗಳನ್ನ ಅವ್ರು ಬಂದು ಯಾವುದೇ ಥರ ರೀತಿಯಲ್ಲಿ ಬಂಧಿಸಿ ಕೊಡಿಲ್ಲ. ಯಾರ ಕಾರ್ಯಕರ್ತರು ಹೇಳ್ತಾರೆ ಅದೇ ತಂದು 10 ಲಕ್ಷ ಕೊಡಿ 20 ಲಕ್ಷ ಕೊಡಿ ಅಂತ. ಅದನ್ನ ಜನಗಳು ಕೊಟ್ಟಿದ್ರು. ಇವತ್ತು ನೆನೆಸ್ಕೊಂಡು ಜನಗಳು ಮನ್ಸು ಮಾಡಿದ್ದಾರೆ. ಅವ್ರ ಆ ಥರ ಯಾವುದೂ ಕೆಲಸ ಮಾಡಿಲ್ಲ ಬಿಡಿ ಸರ್. ಇವತ್ತಿನ ದಿವಸ ಅವ್ರು ಹೇಳ್ತಾರೆ ಸರ್, ಇವಾಗ ಜವರಗೌಡರು ಕೆಲಸಬಿಟ್ಟಿರ್ತಾನೆ ಕಸಿಂದ ಘಟಕನ ಎತ್ತಿಸಕ್ಕಾಗುತ್ತಾ? ಸಾಂಗ್ಸ್ ಇಲ್ಲ ಸರ್, ಹೆಂಗ್ ಸರ್ ಎದ್ದಿಸ್ತಾರೆ? ಯಾಕಂದ್ರೆ ಒಂದ್ಸಲ ರೆಗ್ಯುಲೇಷನ್ ಆದ್ಮೇಲೆ ಡಿ ಸಿ ಆಫೀಸ್ ಅಲ್ಲಿ ಯಾವ ರೀತಿ ಎದ್ದಿಸ್ತಾರೆ ಅವರು? ಇವಾಗ ಅವ್ರೇನು ತಳ್ಳಕ್ಕಾಗುತ್ತೆ ಸೈಡ್ಗೆ ಹೋಗಿ? ಚಾನ್ಸ್ ಇಲ್ಲ ಸರ್, ಹೇಳ್ಕೊಬೋದು ಅಷ್ಟೇ. ಅವೆಲ್ಲ ಸುಳ್ಳು ಕಥೆಗಳು, ಕೆಟ್ಟಿಟ್ ಬುದ್ಧಿ, ಅವೆಲ್ಲ ಆಗಿದ್ ಕೆಲಸ. ಇವಾಗ ಎಸ್ ಎಸ್ ಸೋಮಶೇಖರ್ ಗೌಡ್ರೆ ಆಗಿರ್ಲಿ ಇನ್ನೊಬ್ಬರೇ ಆಗಿರ್ಲಿ, ಇವತ್ತಿನ ದಿವಸ ಅಲ್ಲಿ ಕಾಮಗಾರಿಗಳು ನಡೀತಾ ಇದೆ. ತುಂಬಾನೇ ಕ್ರಿಕೆಟ್ ಅಭಿವೃದ್ಧಿ ಆಗಿದೆ. ಇದ್ರೆ ಕಸಂಗ್ ಕಟ್ಕೋದು ಅಂತ ಹೇಳ್ಕೊಂಡು ಬರೀ ಓಟ್ ಕೇಳ್ಬಿಟ್ರೆ ಆಗಲ್ಲ ಸರ್. ಜನಗಳು ಮನ ಗೆಲ್ಬೇಕು, ಅದು ಬಹಳ ಮುಖ್ಯ ಆಗಿರೋದು. ಸಂಪೂರ್ಣ ಅಭಿವೃದ್ಧಿ ಮಾಡಿ ತೋರಿಸ್ತೀವಿ. ಇವರು ಶಾಸಕರು ಏನೇನು ಮಾಡಿಲ್ಲ ಅಂತಿದ್ದಾರೆ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾದ 12 ತಿಂಗಳು 13 ತಿಂಗಳು ಮುಖ್ಯಮಂತ್ರಿಗಳಾಗಿದ್ರು. ಅವತ್ತೇ ಅವರು ಬಂದು ಅಭಿವೃದ್ಧಿ ಮಾಡಲಿಲ್ಲ, ಇವತ್ತಿನ ಏನು ಅಭಿವೃದ್ಧಿ ಮಾಡ್ತಾರೆ ಸರ್? ಅನುಕಂಪದ ಅಲೆ ಇದ್ದಿದ್ರೆ ಇವತ್ತಿನ ದಿವಸ ಜನಗಳು ನೀವೇ ನೋಡ್ತಾ ಇದ್ರೆ ನೀವೇನು ಹೋಗಿ ಮತದಾರರು ಮನೆ ಮನೆ ಹೋಗಿ ನೀವೇ ಪ್ರಶ್ನೆ ಮಾಡ್ಬೇಕು. ತಾರೀಕು ಹಾಕ್ತೀರಿ ಓಟ್ ಅಂತ ಅವ್ರೆ ಮತದಾರ ತೋರಿಸ್ತಾರೆ. ಇನ್ನೇನು 4 ಡೇಸ್ ಇದೆ, 10ನೇ ತಾರೀಕು ಚುನಾವಣೆ ಇದೆ, 13ನೇ ತಾರೀಕು ರಿಸಲ್ಟ್ ನೋಡಿ ಆಮೇಲೆ ಹೇಳಿ. ಈಗ ಬಿಜೆಪಿ ಭಯ ಇದೆ, ಅದಕ್ಕೋಸ್ಕರ ಮೋದಿ ಅಂತ ಬರ್ತಾರೆ. ಅಭಿವೃದ್ಧಿ ಅಂತ ಬರ್ತಾ ಇಲ್ಲ ಅಂತಾರೆ. ಯಾರು ಜೆ ಡಿ ಎಸ್ ಮೋದಿ ಕರ್ಕೊಂಡ್ ಬರ್ತಿದ್ದಾರೆ, ಇವರೇನು ಅಭಿವೃದ್ಧಿ ಮಾಡಿಲ್ಲ ಅಂತ ಭಯಕ್ಕೆ ಮೋದಿ ಪ್ರಚಾರ ಮಾಡಿಸ್ತಾರೆ. ಅವರು ಪ್ರಧಾನಮಂತ್ರಿಗಳು, ದೇಶದ ಪ್ರಧಾನಮಂತ್ರಿಗಳು. ಅವರು ಪ್ರತಿ ಎಲ್ಲ ಚುನಾವಣೆ ನಡೆದ್ರು ಅವರು ಎಲ್ಲೆಲ್ಲಿ ಬಿಜೆಪಿ ಅಭ್ಯರ್ಥಿ ಪರ ಅವರು ಚುನಾವಣೆಗಳನ್ನ ಮಾಡಲೇಬೇಕಾಗ್ತದೆ. ಇವಾಗ ದೇವೇಗೌಡರು ಹೋಗಲ್ವಾ, ಕುಮಾರಸ್ವಾಮಿ ಅವರುಗಳು ಹೋಗಲ್ವಾ, ನಮ್ಮ ರೇವಣ್ಣ ಅವ್ರು ಹೋಗಲ್ವಾ? ಅವ್ರ ಕ್ಷೇತ್ರಕ್ಕೆ ಅವ್ರು ಹೋಗ್ತಾರೆ ಬಿಡಿ, ಬಾಡ್ಗೆ ಅವ್ರೇನ ಮಾಡ್ಕೊಳ್ಳಿ. ಒಟ್ಟಾರೆಯಾಗಿ ಎಲ್ಲ ಕ್ಷೇತ್ರದ ಮತದಾರರಿಗೆ ಏನು ಹೇಳಕ್ಕೆ ಬಯಸ್ತೀರಾ ಸರ್? ಸರ್ ಎಲ್ಲರೂ ನಾನು ಬಿಜೆಪಿಗೆ ವೋಟ್ ಹಾಕಿ, ಯಾಕೆಂದ್ರೆ ಕೇಂದ್ರದಲ್ಲಿ ಬಿಜೆಪಿ ಇದೆ, ರಾಜ್ಯದಲ್ಲಿ ಬಿಜೆಪಿ ತುಂಬ ಕಾಮಗಾರಿಗಳು ಇಂಪ್ರೂವ್ ಆಗ್ತವೆ, ಊರುಗಳು ಇಂಪ್ರೂವ್ ಆಗ್ತವೆ, ಗ್ರಾಮಗಳು. ಇವತ್ತು ನಮ್ಮದು ಗಡಿ ಭಾಗ, ಯಶವಂತಪುರದ ಗಡಿ ಭಾಗ. ಇವತ್ತು ಪ್ರತಿಯೊಂದು ಮನೆ ಮನೆಯಲ್ಲೂ ಯಶವ ಸೋಮಶೇಖರ್ ಗೌಡ್ರ ಹೆಸರೇ ಹೇಳೋದು. ಎಷ್ಟು ಲೀಡಲ್ ಗೆಲ್ತಾರೆ ಸರ್? ಸರ್ ನಮ್ಮ 14 ಪಂಚಾಯತಿಲಿ ಟೋಟಲ್ ಒಂದು 2500 ಓಟ್ ನಾವು ರೀಡಿಂಗ್ ಕೊಡ್ತೀವಿ ಸರ್. ಸಮ ಸಂಖ್ಯೆ 5, ಕಮಲದ ಗುರುತು. ಪ್ರತಿಯೊಬ್ಬರು ಮತ ಎಸ್ ಟಿ ಸೋಮಶೇಖರ್ ಅಭ್ಯರ್ಥಿ ಹೆಸರು ಎಸ್ ಟಿ ಸೋಮಶೇಖರ್ ಗೌಡ್ರು ಖಂಡಿತ ಸರ್. ಎಲ್ಲರೂ ಜನ ಮನ್ಸು ಮಾಡಿ ಈ ಸರಿ ಎಸ್ ಟಿ ಸೋಮಶೇಖರ್ ಗೆಲ್ಲಿಸ್ತಾರೆ. ಯಾಕೆಂದ್ರೆ ಅವ್ರ ಕಾಮಗಾರಿ ಅವ್ರ ಅಭಿವೃದ್ಧಿ ನೋಡಿ ಇವತ್ತಿನ ದಿವಸ 3 ಸರಿ ಜನಗಳು ಮನ್ಸು ಮಾಡಿ ಅವ್ರನ್ನ ಗೆಲ್ಸಿದ್ದಾರೆ. ಈ ಸರಿ ಅದೇ ಥರ ಮನ್ಸು ಮಾಡಿ ಗೆಲ್ಲಿಸ್ತಾರೆ ಅನ್ನೋದು ನಮ್ಮ 70,000 ರೀಡಲ್ಲಿ ಗದ್ದೆಗೆ ಹೇಳ್ತಾರೆ.